ಸಮುದಾಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ರಾಬರ್ಟ್ ಸಿನಿಮಾಗೆ ಯಾರಾಗ್ತಾರೆ ನಾಯಕಿ ಅನ್ನೋ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಈ ಹಿಂದೆ ಬಾಲಿವುಡ್ ಇಂದ ಬರ್ತಾರೆ, ಟಾಲಿವುಡ್ ಇಂದ ಬರ್ತಾರೆ, ಅವ್ರಾಗ್ತಾರೆ ಇವ್ರಾಗ್ತಾರೆ ಅಂತ ಸಾಕಷ್ಟು ಸುದ್ದಿ ಹರಿದಾಡ್ತಿತ್ತು. ಅಂಡ್ ಫೈನಲಿ ಈಗ ಅಪ್ಪಟ ಕನ್ನಡದ ಹುಡುಗಿ ರಾಬರ್ಟ್ ಸಿನಿಮಾಗೆ ನಾಯಕಿಯಾಗಿದ್ದಾರೆ. ಎಸ್, ನಮ್ ಜೊತೆ ಇದ್ದಾರೆ ಭದ್ರಾವತಿಯ ಚೆಲುವೆ ಆಶಾ ಭಟ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ವಾವ್, ವಾಟ್ ಆನ್ ಇಂಟ್ರೊಡಕ್ಷನ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ನಾನು ಆರಾಮಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೊ ಬ್ಯಾಂಗ್ಳೂರ್ಗೆ ಬಂದಿದ್ದೀರಾ, ವೆಲ್ಕಮ್ ಟು ಬ್ಯಾಂಗ್ಳೂರ್, ವೆಲ್ಕಮ್ ಟು ಸ್ಯಾಂಡಲ್ವುಡ್. ಥ್ಯಾಂಕ್ ಯು ಸೋ ಮಚ್. ಸೊ ಹೇಗೆ ಅನ್ನಿಸ್ತಿದೆ, ಬ್ಯಾಂಗ್ಳೂರ್ಗೆ ಇದೇ ಫಸ್ಟ್ ಶೂಟಿಂಗ್ಗೋಸ್ಕರ ಬಂದಿದ್ದೀರಾ, ಬರ್ತಾ ಇರ್ತೀರಾ, ಹೇಗೆ? ಶೂಟಿಂಗ್ಗೋಸ್ಕರ ಬಂದಿರೋದು ಇವಾಗ ಬ್ಯಾಂಗ್ಳೂರಿಗೆ, ಇಲ್ಲಾಂದರೆ ಓದಿದ್ದ ನಾನು ಇಂಜಿನಿಯರಿಂಗ್ ಇಲ್ಲಿ ಓದ್ತಾ ಇದ್ದೆ, ಅದಾದ್ಮೇಲೆ ಆಬ್ವಿಯಸ್ಲಿ ನನ್ನ ಊರಿಗೆ ಬರೋಕ್ಕೆ ನಂಗೆ ಯಾಕೆ ವೆಲ್ಕಮ್ ಹೇಳ್ತಿದ್ದೀರಾ? ನೋಡು, ತುಂಬಾನೇ ಖುಷಿ ಆಗಿದೆ. ಫಸ್ಟ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗಿದೆ, ಸೊ ಶೂಟ್ ಮಾಡಕ್ಕೆ ಇಲ್ಲಿದ್ದೀನಿ. ಸೊ ಮೊದಲ ದಿನದ ಶೂಟಿಂಗ್ ನಿನ್ನೆ ಅಷ್ಟೇ ಆಗಿರೋವಂಥದ್ದು, ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಸೆಟ್ಟಿಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ನರ್ವಸ್ ಇದ್ದೆ. ಅದು ಪ್ರತಿಯೊಂದು ಮೂವಿ ಸೆಟ್ಟಲ್ಲೂ ಫಸ್ಟ್ ದಿವಸ ಕ್ಯಾಮ್ರಾ ಮುಂದೆ ಹೊಸ ಟೀಮ್, ಹೊಸ ಜನರು, ಸ್ವಲ್ಪ ಯೂಸ್ ಟು ಆಗಕ್ಕೆ ಸ್ವಲ್ಪ ಟೈಮ್ ಹಿಡಿಯತ್ತೆ ಅಂತ ಅನಿಸ್ತಾ ಇತ್ತು. ಬಟ್ ಖಂಡಿತ ನನಗೆ, ಐ ಥಿಂಕ್ ಮೈ ಫಸ್ಟ್ ಟೇಕ್ ಅದಾದ್ಮೇಲೇ ಐ ವಾಸ್ ಸೋ ಕಂಫರ್ಟಬಲ್ ಎಲ್ಲರ ಜೊತೆಗೆ. ಸೊ ಯಾ, ಇಟ್ ವಾಸ್ ವೆರಿ ಗುಡ್. ಆಕ್ಚುಲಿ ಆಶಾ ಅವರು ದರ್ಶನ್ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳಕ್ ಅವ್ರ ಫ್ಯಾನ್ಸ್ ಎಲ್ಲ ಕ್ಯೂ ಇರ್ತಾರೆ. ಸೊ ಹೇಗಿತ್ತು ಫಸ್ಟ್ ಡೇ, ಅವ್ರ ಜೊತೆನೆ ಕಾಂಬಿನೇಷನ್ ಇತ್ತ ಅಥವಾ? ಇತ್ತು, ಚೆನ್ನಾಗಿತ್ತು. ತುಂಬಾ ಜಾಸ್ತಿ ಡೈವರ್ಜ್ ಮಾಡಕ್ ಆಗಲ್ಲ ಇನ್ಫಾರ್ಮೇಶನ್. ಹೌದು, ಸೀನ್ಸ್ ಇತ್ತು. ದರ್ಶನ್ ಸರ್ ಬಂದ್ರು, ಮಾತಾಡಿದ್ವಿ, ಚೆನ್ನಾಗಿತ್ತು. ನಾನು ಫಸ್ಟ್ ಸ್ವಲ್ಪ ಹೆಂಗಿರ್ಬೋದು, ನಾ ಆಕ್ಟಿಂಗ್ ಮಾಡಬೇಕಲ್ಲ, ಸ್ವಲ್ಪ ನರ್ವಸ್ ಇದ್ದೆ. ಬಟ್ ಹಿ ಮೇಡ್ ಮಿ ಫೀಲ್ ಸೋ ಕಂಫರ್ಟಬಲ್. ತುಂಬ ಚೆಂದ ಮಾತಾಡ್ತಾರೆ, ಸೀನಲ್ಲೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಪೇಷನ್ಸ್ ಇದೆ ಸರ್ಗೆ. ಬಿಕಾಸ್ ನಂದಿದು ಎರಡನೇ ಫಿಲ್ಮ್, ಅವ್ರು ಎಷ್ಟು ಎಕ್ಸ್ಪೀರಿಯನ್ಸ್ ಇರೋ ಆ್ಯಕ್ಟರ್. ಸೊ ಎಲ್ಲೋ ಒಂದು ಕಡೆ ಬ್ಯಾಕ್ ಆಫ್ ದ ಮೈಂಡ್ ನೀವು ಎಕ್ಸ್ಪೀರಿಯನ್ಸ್ ಇರೋಂಥ ಜನರ ಜೊತೆ ಕೆಲಸ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪನೋ ಒಂದು ಸ್ವಲ್ಪ ಕಾನ್ಷಿಯಸ್ನೆಸ್ ಫೀಲ್ ಆಗುತ್ತೆ. ಬಟ್ ಐ ಥಿಂಕ್ ಒಂದೆರಡು ಸೀನ್ ಆದಮೇಲೆ ಐ ವಾಸ್ ವೆರಿ ಕಾನ್ಫಿಡೆಂಟ್. ಯಾವಾಗಲೇ ನಾನು ಹೇಳಿದಾಗೆ ರಾಬರ್ಟ್ ಸಿನಿಮಾಗೆ ಯಾರು ಹೀರೋಯಿನ್ ಆಗ್ತಾರೆ ಅಂತ ಒಂದೊಂದಷ್ಟು ಹೆಸರು ಬಂದು ಟಿವಿಲಿ, ಪೇಪರಲ್ಲಿ, ಎಲ್ಲ ಕಡೆ ಒಂದಷ್ಟು ಹೆಸರು ಬಂತು. ಅದೇ ಜಾಗದಲ್ಲಿ ಆಶಾ ಭಟ್ ಹೆಸರು ಪ್ರಿಂಟ್ ಆಗತ್ತೆ ಅಂತ ಯಾವತ್ತಾದರೂ ಅಂದ್ಕೊಂಡಿದ್ರ? ಅಂದ್ಕೊಂಡಿರಲಿಲ್ಲ. ಬಟ್ ನಾನು ಇದನ್ನು ಸೈನ್ ಮಾಡಿದಾಗ ವಿ ಆಲ್ ಮೇಡ್ ಅ ಪ್ಯಾಕ್ಟ್, ಬಿಕಾಸ್ ಸರ್ ಅಂದರೆ ನಮ್ಮ ತರುಣ್ ಸರ್, ಡೈರೆಕ್ಟರ್ ಸರ್ ಹೇಳೋವರೆಗೂ ನಾನು ಬಾಯ್ ಬಿಡಂಗಿರಲಿಲ್ಲ. ಸೊ ನಾನು ಜಿಪ್ ಮಾಡಿಕೊಂಡೇ ಕೂತಿದ್ದೆ. ಆದರೆ ಟೈಮಲ್ಲೂ ಸುಮಾರು ಒಂದಿಷ್ಟು ಹೆಸರುಗಳು ಬರ್ತಾಯಿತ್ತು, ಬಟ್ ನಮಗೆ ನಮಗೆ ಗೊತ್ತಿತ್ತಲ್ಲ. ಸೊ ವಿ ವರ್ ವೆರಿ ಟೈಟ್ ನೆಟ್ ಅಂಡ್ ಕಾನ್ಫಿಡೆಂಟ್ ಅಬೌಟ್ ದ್ಯಾಟ್. ಅದಕ್ಕೆ ನಾವೆಲ್ಲ ಸುಮ್ಮನೆ ಇದ್ವಿ. ಯಾವಾಗ ಟೀಮ್ ವುಡ್ ಗಿವ್ ಅ ಗ್ರೀನ್ ಸಿಗ್ನಲ್, ಆಯಿತು ಇವಾಗ ಹೇಳೋಣ, ಇವಾಗ ಯುನೋ ಅನೌನ್ಸ್ಮೆಂಟ್ ಮಾಡೋಣ ಅಂದ್ವು, ಆವಾಗ ವಿ ಆಲ್ ಕೇಮ್ ಇನ್ ಟು ಪಿಕ್ಚರ್. ನೀವು ಸೆಲೆಕ್ಟ್ ಆಗಿದ್ದಕ್ಕಿಂತ ಮುಂಚೆ ರಾಬರ್ಟ್ ಆರ್ಟಿಕಲ್ಸ್ ಎಲ್ಲ ಓದ್ತಾ ಇದ್ರ, ಅವ್ರು ಬರ್ತಾರಂತೆ ಹಂಗೆ, ಅದೆಲ್ಲ ನಿಮಗೆ ಗೊತ್ತಾಗ್ತಿತ್ತ? ಅಪ್ಡೇಟ್ ಇತ್ತ? ಇತ್ತು. ಬಿಕಾಸ್ ಸಿ, ನಾನು ಇರೋದು ಮುಂಬೈಯಲ್ಲಿ, ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲಿ ಏನು ನಡೀತಿದೆ ಅನ್ನೋದು ಸ್ವಲ್ಪ, ಬಿಕಾಸ್ ನೀವು ಇಂಡಸ್ಟ್ರಿಯಲ್ ಇದ್ದೀರಾ, ಫಿಲ್ಮ್ ಇಂಡಸ್ಟ್ರಿಯಲ್ ಇದ್ದೀರಾ ಅಂದರೆ ನಿಮಗೆ ಅಲ್ಲಿ ಇಲ್ಲಿ ಇನ್ಫಾರ್ಮೇಶನ್ ಬರ್ತಾ ಇರತ್ತೆ. ಸೊ ಹಾಗಾಗಿ ಗೊತ್ತಿತ್ತು ಇದು ನಾನು ಸೈನ್ ಮಾಡೋಕ್ಕಿಂತನೂ ಮುಂಚೆ. ಬಟ್ ನಾನು ಅವಾಗ ಹಾಗೇ, ಓ ಪ್ರಾಬಬ್ಲಿ ಬೇರೆಯವರು ಯಾರಿಗೋ ಹುಡುಕ್ತಿರ್ಬೋದು, ಸೊ ತೊಂದರೆ ಇಲ್ಲ ಅಂದ್ಕೊಂಡಿದ್ದೆ. ಬಟ್ ತರುಣ್ ಸರ್ ನನ್ನ ಜಂಗ್ಲಿ ಮೂವಿ, ಬಾಲಿವುಡ್ ಫಿಲ್ಮ್ ನೋಡಿದ್ರು. ಅದಾದಮೇಲೆ ಒಂದು ದಿವಸ ಕಾಲ್ ಬಂತು, ಕಾಲ್ ಬಂದುಬಿಟ್ಟು ಹೀಗೆ ಒಂದು ಫಿಲ್ಮ್ ಇದೆ ದರ್ಶನ್ ಸರ್ ಜೊತೆಗೆ, ಅಟ್ ದ ಸೇಮ್ ಟೈಮ್ ಇದು ಸ್ಟೋರಿ ಅಂತ ನರೇಟ್ ಮಾಡಿದ್ರು. ಸೊ ದೆನ್ ಅಂಡ್ ದೇ ಜಂಪ್ ರೈಟ್ ಇಂಟು ಈಗ ಸ್ಟೋರಿ ನರೇಟ್ ಮಾಡೋದು ಹೇಳ್ಬಿಡ್ಲ, ಇಲ್ಲ ಇಲ್ಲ, ಹೋಗಿ ಹೋಗಿ ನೋಡಿ ನೋಡಿ ಫಿಲ್ಮ್ ನೋಡಿ. ಸೊ ಆಶಾ ಭಟ್ ಸೆಲೆಕ್ಟ್ ಆದ್ರು ಅಂತ ಗೊತ್ತಾದ ತಕ್ಷಣ ಸಾಕಷ್ಟು ಜನದ ವಾಟ್ಸಪ್ ಸ್ಟೇಟಸ್ ಅಲ್ಲೆಲ್ಲ ನಮ್ಮೂರ್ ಹುಡುಗಿ ರಾಬರ್ಟ್ ಹೀರೋಯಿನ್ ಅಂತ ಎಷ್ಟು ಜನ ಖುಷಿ ಪಟ್ರು ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಅವ್ರ ಒಂದು ಇಂಪ್ರೆಸ್ ಆದ್ರು, ಓ ನಮ್ಮೂರ್ ಹುಡುಗಿ ಹೀರೋಯಿನ್ ಆಗಿದ್ದಾಳೆ ಅಂತ. ಸೊ ಎಷ್ಟು ಖುಷಿ ಆಯ್ತು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ನಿಮ್ಮ ಊರವರೆಲ್ಲ ಏನ್ ಹೇಳಿದ್ರು? ಅಯ್ಯೋ, ನಂಗ್ ಹೆಂಗಾಯ್ತು ಅಂದ್ರೆ, ಲೈಕ್ ಟ್ವಿಟರಲ್ಲಿ ಅಷ್ಟು ಅಪ್ಡೇಟ್ಸ್, ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಅಪ್ಡೇಟ್ಸ್, ನನ್ನ ಫೋನಲ್ಲಿ ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾ ಇತ್ತು. ಓವರ್ವೆಲ್ಮಿಂಗ್ ಅಂತಾರಲ್ಲ ಇದು, ಆ ಥರ ಫೀಲಿಂಗ್. ಸೊ ಯೋಚನೆನೂ ಮಾಡಿರಲಿಲ್ಲ ಹೀಗೊಂದು ಹೆಸರು ಅನೌನ್ಸ್ ಮಾಡೋದ್ರಿಂದ ಇಷ್ಟೆಲ್ಲ ಪ್ರೀತಿ ಸಿಗುತ್ತೆ ಅಂತ. ನನಗಿನ್ನೂ ಪರ್ಫಾರ್ಮೆನ್ಸ್ ಮಾಡೋಕ್ಕೂ ಅವಕಾಶ ನೀವು ನೋಡಲಿಲ್ಲ ಆ್ಯಕ್ಚುಲಿ, ಜಸ್ಟ್ ನೇಮ್ ಬೇಸಿಸ್ ಮೇಲೆ ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂದರೆ ನಾನು ಅವಾಗ ಅಂದ್ಕೊಂಡೆ. ಸೊ ಇಷ್ಟು ರೆಸ್ಪಾನ್ಸಿಬಿಲಿಟಿ ಇವಾಗ ನನ್ನ ಮೇಲಿದೆ, ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್, ನಾನು ಒಳ್ಳೆ ಆ್ಯಕ್ಟಿಂಗ್ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು, ಆವಾಗ ಐ ವಿಲ್ ಫೀಲ್ ಬೆಟರ್. ಓ, ಇಷ್ಟೆಲ್ಲ ಪ್ರೀತಿ ತೋರಿಸಿದ್ದಕ್ಕೆ ನನಗೂ ಒಂದು ಅವಕಾಶ ಸಿಕ್ತು, ನಿಮ್ಮೆಲ್ಲರಿಗೂ ಒಳ್ಳೆ ಎಂಟರ್ಟೈನ್ ಮಾಡೋಕ್ಕೊಂದು ಅವಕಾಶ ಸಿಕ್ತು, ನಮ್ಮ ಊರಿನವರಿಗೆ, ನಮ್ಮ ಜನರಿಗೆ ನನ್ನ ಆ್ಯಕ್ಟಿಂಗ್ ಥ್ರೂ ಕನೆಕ್ಟ್ ಆಗೋಕ್ಕೊಂದು ಅವಕಾಶ ಸಿಕ್ತು ಅಂತ ನನ್ನ ತಲೆಯಲ್ಲಿ
ಹಂಗೆ ಅನ್ಕೊಂಡು ನಾನು ಸ್ವಲ್ಪ ಹೌದು ನಾವು ಸರ್ ನಾವು ಇನ್ನೂ ಜಾಸ್ತಿ ಕೆಲಸ ಒಳ್ಳೆ ಒಳ್ಳೆ ಕೆಲಸ ಮಾಡಬೇಕು ಅಂತ ತಲೆಯಲ್ಲಿ ಬ್ಯಾಕ್ ಆಫ್ ದ ಮೈಂಡ್ ಅದೇ ನಡೀತಿತ್ತು ಖುಷಿ ಜೊತೆ ಜೊತೆಗೆ. ಸರ್ ರಾಬರ್ಟ್ ಅದು ಕನ್ನಡ ಇಂಡಸ್ಟ್ರಿಲಿ ಒಂದು ದೊಡ್ಡ ಸಿನಿಮಾ, ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಮೇಲೆ, ಅದಕ್ಕೆ ನೀವು ಹೀರೋಯಿನ್ ಅಂತ ಅಂದ ತಕ್ಷಣ ನಿಮಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಯ್ತಾ, ನರ್ವಸ್ ಆದ್ರ ಓ ಜವಾಬ್ದಾರಿ ಜಾಸ್ತಿ ಆಗ್ತಿದೆ ಅಂತ ಅನಿಸ್ತಾ, ಏನು ಫೀಲ್ ಆಯಿತು ಫಸ್ಟ್ ಟೈಮ್ ಆಶಾ ನೀವು ಹೀರೋಯಿನ್ ಅಂದ ತಕ್ಷಣ? ಮಿಕ್ಸ್ಡ್ ಇಮೋಷನ್ಸ್ ಅಂತ ಹೇಳ್ಬೋದು, ಯಾವುದೇ ಒಂದು ಇಮೋಷನ್ ಪ್ರಿಡಾಮಿನೆಂಟ್ ಅಂತೂ ಆಗಿರಲಿಲ್ಲ. ಸುಮಾರು ಒಂದಿಷ್ಟು ಬ್ಯಾಕ್ ಆ್ಯಂಡ್ ಫೋರ್ ಥಾಟ್ಸ್ ಬರ್ತಾ ಇತ್ತು, ಹೋಗ್ತಾ ಇತ್ತು, ಬರ್ತಾ ಇತ್ತು, ಹೋಗ್ತಾ ಇತ್ತು. ಖುಷಿ ಒಂದು ಕಡೆ, ನರ್ವಸ್ನೆಸ್ ಒಂದು ಕಡೆ, ಎಕ್ಸೈಟ್ಮೆಂಟ್ ಇನ್ನೊಂದು ಕಡೆ, ಸ್ವಲ್ಪ ಭಯ ಇನ್ನೊಂದು ಕಡೆ, ಆಮೇಲೆ ಹೌದು ಹಾರ್ಡ್ ವರ್ಕ್ ಮಾಡಬೇಕು, ಯುನೋ ಒಳ್ಳೆ ಕೆಲಸ ಮಾಡಬೇಕು, ಎಂಟರ್ಟೈನ್ ಮಾಡಬೇಕು, ಅದಿನ್ನೊಂದು ಕಡೆ. ಸೊ ಮಿಕ್ಸ್ಡ್ ಎಮೋಷನ್ಸ್, ಒಂದು ಪರ್ಟಿಕ್ಯುಲರ್ ಚೂಸ್ ಮಾಡೋಕ್ಕಾಗಲ್ಲ, ಇದಿಷ್ಟು ಪ್ಯಾರಲಲಾಗಿ ನಡೀತಿತ್ತು. ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೀರಾ ಹಿಂದಿಯಲ್ಲಿ, ಸೊ ಕನ್ನಡದಲ್ಲಿ ಮೊದಲ ಸಿನಿಮಾ, ಈ ಸಿನಿಮಾಗೋಸ್ಕರ ಪಾತ್ರಕ್ಕೋಸ್ಕರ ಏನಾದ್ರು ಡೈರೆಕ್ಟರ್ ನಿಮ್ಮಲ್ಲಿ ಚೇಂಜಸ್ ಕೇಳಿದ್ರ, ನೀವು ಮಾಡ್ಕೊಂಡ್ರ ಏನು ಅಂತ ಬೇಡ, ಅಟ್ಲೀಸ್ಟ್ ಮಾಡ್ಕೊಂಡ್ರ ಪ್ರಿಪ್ರೇಷನ್ ಬೇಕಿತ್ತ? ಸೊ ಆ್ಯಸ್ ಅನ್ ಆ್ಯಕ್ಟರ್, ನಿಮಗೆ ಯಾವಾಗಾದ್ರು ಒಂದು ಕ್ಯಾರೆಕ್ಟರ್ ಡಿರೆಕ್ಟರ್ ಹೇಳಿದಾಗ ಅಥವಾ ಸ್ಕ್ರಿಪ್ಟಲ್ಲಿ ಏನಾರೋ ಪರ್ಟಿಕ್ಯುಲರ್ ಡಿಮ್ಯಾಂಡ್ ಇದ್ದರೆ, ಇಟ್ಸ್ ಲೈಕ್ ಅ ಜಾಬ್ ಟು ಮೀ. ಸೊ ಹೇಗೆಲ್ಲ ಎದ್ಬಿಟ್ಟು ಆಫೀಸಿಗೆ ಹೋಗ್ತೀರಾ, ನಾನು ಎದ್ಬಿಟ್ಟು ನನ್ನ ಸೆಟ್ಟಿಗೆ ಹೋಗ್ತೀನಿ, ನನಗೊಂದು ಪಾತ್ರ ಇದೆ, ಸೊ ಅದಕ್ಕೆ ಬೇಕಾಗಿರೋಂಥ ತಯಾರಿಗಳನ್ನು ನಾನು ಮಾಡ್ಕೋಬೇಕು. ಸೊ ನಾನು ಸೆಟ್ಟಿಗೆ ಆಶಾ ಆಗಿ ಹೋಗೋಕ್ಕಾಗಲ್ಲ, ಆಶಾ ಆ್ಯಸ್ ಆ್ಯನ್ ಆ್ಯಕ್ಟರ್ ವ್ಯಾನಿಟಿಗೆ ಹೋಗ್ತೀನಿ, ರೆಡಿ ಆದ ತಕ್ಷಣ ಐ ಆಮ್ ದ ಕ್ಯಾರೆಕ್ಟರ್. ಸೊ ಅದಕ್ಕೆ ಬೇಕಾಗಿರೋಂಥ ತಯಾರಿಗಳು ಶುರು ಮಾಡ್ಕೊಂಡಿದ್ದೀನಿ. ಸೊ ಕ್ಯಾರೆಕ್ಟರ್ ನಡೆಯೋದಿರ್ಬೋದು, ಮಾತಾಡೋದಿರ್ಬೋದು, ಏನು ಥಿಂಕ್ ಮಾಡ್ತಾಳೆ, ಹೇಗಿರ್ತಾಳೆ, ಅದೆಲ್ಲ ಇಂಟರ್ನಲ್ ತಯಾರಿ. ಎಕ್ಸ್ಟರ್ನಲ್ ತಯಾರಿ ತೋ ಇದ್ದಿದ್ದೆ, ದಟ್ಸ್ ಅ ಪಾರ್ಟ್ ಆಫ್ ಲೈಫ್ ಸ್ಟೈಲ್. ನೀವು ವರ್ಕೌಟ್ ಮಾಡ್ತೀರಾ, ನೀವು ನಿಮ್ಮ ಫುಡನ್ನು ಫಾಲೋ ಮಾಡ್ತೀರಾ, ಸೊ ಇಟ್ಸ್ ಅನ್ ಇಂಟರ್ನಲ್ ತಯಾರಿ, ಎಕ್ಸ್ಟರ್ನಲ್ ತಯಾರಿ, ಎರಡು ಪ್ಯಾರಲಲ್ ಬ್ಯಾಲೆನ್ಸ್ ಆಗಿ ಹೋಗ್ತಾ ಇದೆ. ತರುಣ್ ಸರ್ ಏನು ಔಟ್ ಆಫ್ ದ ಬಾಕ್ಸ್ ಹಿಂಗೆ ಹಿಂಗೆ ಅಂತ ಹೇಳಿರಲಿಲ್ಲ, ಸೊ ನೀನು ಮಾಡಮ್ಮ ವಿ ಆಲ್ ಅ ದೇವತ್ಯು ಅಂತ ಅಷ್ಟೇ ಹೇಳಿದ್ದು. ಸೂಪರ್. ಸೊ ನಿಮ್ಗೆಲ್ಲರೂ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಕರ್ನಾಟಕದಲ್ಲಿ ದರ್ಶನ್ ಸರ್ಗೆ ಹ್ಯೂಜ್ ಫ್ಯಾನ್ ಇದ್ದಾರೆ, ಅವ್ರ ಫ್ಯಾನ್ಸ್ ಅವ್ರ ಸಿನಿಮಾಗೂ ಆ ಟೀಮ್ಗೂ ಅಷ್ಟೇ ಸಪೋರ್ಟ್ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ. ಸೊ ನೀವು ದರ್ಶನ್ ಸರ್ ಸಿನಿಮಾಗಳನ್ನ ನೋಡಿದ್ರ, ಯಾವ್ದು ನಿಮ್ಮ ಫೇವ್ರೇಟ್ ಸಿನಿಮಾ? ನಾನು ಹಂಗೆ ನೋಡೋಕೆ ಹೋದರೆ ದಿಸ್ ಶುಡ್ ಗೋ ಬ್ಯಾಕ್ ಟು ದ ಥಿಂಗ್ ಲೈಕ್, ನಾನು ಯಾವುದೋ ಚಿಕ್ಕವಳಿದ್ದಾಗಿಂದ ಆ್ಯಕ್ಟರ್ ಆಗ್ತೀನಿ ಅಥವಾ ಆ್ಯಕ್ಟರ್ ಆಗಬೇಕು ಅಂತ ಹಂಗೇನು ಇರಲಿಲ್ಲ. ಸೊ ಸ್ಕೂಲಲ್ಲಿ ಇದ್ದಾಗಲೂ ಅಥವಾ ಕಾಲೇಜಲ್ಲಿ ಇದ್ದಾಗ ಆ ಥರ ಬರೀ ಸಿನಿಮಾ ಸಿನಿಮಾ, ಯುನೋ ಅದು ಒಂದೊಂಥರಲ್ಲ ಪ್ಯಾಷನ್, ಕೆಲವೊಬ್ರಿಗೆ ಚಿಕ್ಕವರಿದ್ದಾಗಿಂದ ಇರುತ್ತೆ, ಕೆಲವೊಬ್ಬರಿಗೆ ಐ ಮೀನ್ ಲೈಕ್ ಹೆಂಗೆ ಆನ್ ದ ಫ್ಲೋ ಹೋಗ್ಬೇಕಾದ್ರೆ ಏನೇನು ಸಿಗುತ್ತೋ ಯು ಸ್ಟಾರ್ಟ್ ಗಿವಿಂಗ್ ಯೋರ್ ಬೆಸ್ಟ್. ಆವಾಗ ನಾನು ರೀಸೆಂಟಾಗಿ ನೋಡಿದ್ದು ದರ್ಶನ್ ಸರ್ ದಿ ಯಜಮಾನ, ಅಂದರೆ ಅಲ್ಲಿ ಥಿಯೇಟರ್ ಹೋಗೋಕ್ಕೆ ನಂಗೆ ಆ್ಯಕ್ಚುಲಿ ಆಸೆ ಇತ್ತು, ಬೆಂಗಳೂರಿಗೆ ಬಂದಿದ್ದೆ ಬಟ್ ನೋಡೋಕ್ಕಾಗಿಲ್ಲ. ಸೊ ಅಮೆಝಾನ್ ಪ್ರೈಮಲ್ಲಿ ಬಂದ ತಕ್ಷಣ ಫಸ್ಟ್ ಮಾಡಿದ್ದೆ ಅದು, ದರ್ಶನ್ ಸರ್ ದಿ ಯಜಮಾನ ನೋಡಬೇಕು ಅಂತ. ಸೊ ಐ ರಿಯಲಿ ಲೈಕ್ ದಟ್ ಸಾಂಗ್, ಬಸ್ಸಣ್ಣಿ ಬಾ. ಸೊ ಯಾ, ಹಂಗೆ ಒಂದೆರಡು ಲೈನ್ ಹಾಡ್ಬೋದಲ್ಲ? ಇಲ್ಲ ಇಲ್ಲ ಬೇಡ. ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತೀರಾ ಅಂತ ಗೊತ್ತು, ತುಂಬ ಚೆನ್ನಾಗಿ ಹಾಡು ಹಾಡ್ತೀರಾ ಅಂತ ಅನ್ಸು. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಬಿಡಿ ಪ್ಲೀಸ್. ಎಸ್, ಆ ಡಾನ್ಸ್ ತುಂಬಾ ವೈರಲ್ ಆಗಿದೆ, ಎಲ್ಲರೂ ಇಷ್ಟಪಟ್ಟಿದ್ದಾರೆ ನೀವು ಮಾಡಿರುವಂತದ್ದು. ಸೊ ಕ್ಲಾಸಿಕಲ್ ಡಾನ್ಸ್ ಕಲ್ತಿದ್ದೀರಾ ಹೀಗೆ? ಯೆಸ್, ನಾನು ಭರತನಾಟ್ಯಮೂ ಕಲ್ತಿದ್ದೀನಿ, ಶಾಸ್ತ್ರೀಯ ಸಂಗೀತನೂ ಕಲ್ತಿದ್ದೀನಿ. ಇಟ್ಸ್ ಲೈಕ್ ಮೈ ಪೇರೆಂಟ್ಸ್ ವಾ ಆಲ್ವೇಸ್ ಆ ಥರ ಫ್ರೀ ಆ್ಯಂಡ್ ಫ್ರೀ, ಓದೋದ್ರ ಜೊತೆಗೆ ಈ ಥರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಹಾಡು ಡಾನ್ಸು ಆ್ಯಕ್ಟಿಂಗ್ ಇರ್ಬೋದು ಅಥವಾ ವೀಣೆ ಕಲ್ತಿದ್ದೀನಿ. ಸೊ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಸೊ ದೇ ಲೈಕ್ ಓದೋದ್ರ ಜೊತೆಗೆ ಇದೆಲ್ಲ ಮಾಡು, ಮುಂದೊಂದು ದಿವಸ ಯಾವಾಗಾರೋ ಕೆಲ್ಸಕ್ಕೆ ಬರುತ್ತೆ. ಅದು ಇವಾಗ ಬರ್ತೇನೆ. ಸ್ಪೋರ್ಟ್ಸ್ ಅಂದರೆ ಯಾವುದು? ನಾನು ಸೊ ಮೈ ಮದರ್ ಇಸ್ ಎನ್ ಅಥ್ಲೀಟ್, ಸೊ ನಾನು ಅಥ್ಲೆಟಿಕ್ಸ್ ಚಿಕ್ಕವಳಿದ್ದಾಗ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ಬ್ಯಾಡ್ಮಿಂಟನ್ ಆ್ಯಂಡ್ ಟ್ರ್ಯಾಕ್ ಇವೆಂಟ್ಸ್. ಈಗ ತಾನೇ ಶಾಸ್ತ್ರೀಯ ಸಂಗೀತ ಅಂತ ಹೇಳಿದಿರಾ, ಆ ತರ ಹೇಳಿರೋದಕ್ಕಾದ್ರೂ ಒಂದ್ ಎರಡ್ ಲೈನ್ ಹಾಡ್ತೇವೆ. ನಿಮ್ ಯಾವ ಹಾಡ್ ಹಾಡ್ಲಿ? ನಿಮ್ ಫೇವ್ರೆಟ್, ನಿಮ್ಗೆ ಇಷ್ಟ ಆಗಿರೋದು ಸಿನಿಮಾ ಸಾಂಗ್ ಆದ್ರೂ ಓಕೆ. ಯಾವ ಸಾಂಗ್ ಥಿಂಕಿಂಗ್? ಅಮ್ಮನ್ ಫೇವ್ರೆಟ್ ಸಾಂಗ್ ಅಂತ ಹೇಳ್ತಾ ಇದ್ರಿ, ಸುಮಾರಿದೆ ಕನ್ನಡದಿಂದ, ಕಿಶೋರ್ ಕುಮಾರಿಂದ, ಆರ್ ಡಿ ಬರ್ಮನ್, ನಮ್ಮ ಅಮ್ಮನ್ ಸಾಂಗ್ ಕಲೆಕ್ಷನ್ ಜಾಸ್ತಿ. ಬಟ್ ಐ ಥಿಂಕ್ ನಾನು ಚಿಕ್ಕವಳಿದ್ದಾಗ ಒಂದು ಸಾರಿಗೆ ಮಪ್ಪ ಆಡಿಷನ್ ಕೊಟ್ಟಿದ್ದೆ, ಐ ಥಿಂಕ್ ಅದೇ ಹಾಡು ನೀವು ಹಾಡ್ಬಿಡ್ತೀನಿ, ಇನ್ಸ್ಟೆಂಟಾಗಿ ಬರ್ತಿರೋದು ಅದೇನು, ಬೇರ್ ವಿತ್ ಮೀ. ಲಗ ಜಾಗಲಿ ಹಸಿರಾತು ಹೋ ಶಾಯದ್ ಫಿರ್ ಸೆ ಜನಮ್ ಮೇ ಮುಲಾಕಾತ್ ಹೋ ನ ಹೋ ಲಗ ಜಾಗಲಿ. ಸೂಪರ್. ಮಿಸ್ ಮಾಡಿದ್ರೆ ಇದನ್ನೇನಾದ್ರು ಸ್ಕಿಪ್ ಮಾಡಿದ್ರೆ ಮಿಸ್ ಮಾಡ್ಕೋತಿದ್ವಿ, ಒಳ್ಳೆ ವಾಯ್ಸ್ ಸಾಂಗ್ ಕೇಳೋದು. ಸೊ
ಕೊನೆಯಲ್ಲಿ ಪ್ರಿಪೇರ್ ಆಗಿರಿ, ಇನ್ನೊಂದು ಕನ್ನಡ ಸಾಂಗ್ ಅನ್ನು ಕೇಳ್ತೀನಿ. ಸಿನಿಮಾ ಬಗ್ಗೆ ತುಂಬಾ ವಿಷಯ ಬಿಟ್ಕೊಡಲ್ಲ ಅಂತ ಗೊತ್ತು. ಸೊ ಮತ್ತೆ ನಿಮ್ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಹೇಳೋದಾದ್ರೆ, ಆಲ್ರೆಡಿ ಗೊತ್ತಿರೋ ಹಾಗೆ 2014 ಅಲ್ಲಿ ನೀವು ಸೂಪ್ರ ನ್ಯಾಷನಲ್ ಅವಾರ್ಡ್ ವಿನ್ನರ್. ಸೊ ಮಾಡ್ಲಿಂಗ್ ಇದಕ್ಕೆ ಬಂದಿದ್ ಹೇಗೆ, ಆ ಜರ್ನಿ ಶುರುವಾಗಿರ್ಬೋದು, ಮ್ಯಾಗ್ಝಿನ್ ಶೂಟ್ಸ್ ಇರ್ಬೋದು, ಅಪಿಯರೆನ್ಸಸ್ ಇರ್ಬೋದು. ಸೊ ಅದು 1 year ಐ ಟ್ರಾವೆಲ್ಡ್ ಅ ಲಾಟ್. ಅದಾದ್ಮೇಲೆ ಮುಂಬೈಗೆ ಹೋದೆ. ಸೊ ಹಾಗೇನೆ, ಸೊ ನಮ್ಮ ಫ್ಯಾಮಿಲಿಯಲ್ಲಿ ಹೇಗಂದ್ರೆ ಎಲ್ಲರೂ ಏನಾದ್ರು ಇದ್ದಿದ್ರೆ ಒಟ್ಟಿಗೆ ಕುತ್ಕೊಂಡು ಡಿಸ್ಕಷನ್ ಮಾಡ್ತೀವಿ. ಓಕೆ. ಸೊ 2016 ವಿ ವರ್ ಹ್ಯಾವಿಂಗ್ ಡಿನ್ನರ್ ಮನೇಲೆಲ್ಲ ಕುತ್ಕೊಂಡು, ಸೊ ಇದೆಯಲ್ಲ ಮುಂಬೈಯಲ್ಲಿ ನಿಂಗೆ ಸ್ವಲ್ಪ ಥಿಯೇಟರ್ ಬ್ಯಾಕ್ಗ್ರೌಂಡು ಇದೆ, ನೀ ಆ್ಯಕ್ಟ್ ಮಾಡ್ತೀಯ, ಡ್ಯಾನ್ಸ್ ಮಾಡ್ತೀಯ, ಹಾಡು ಹೇಳ್ತೀಯ, ಯಾಕೆ ನೀನು ಆ್ಯಕ್ಟಿಂಗ್ ಟ್ರೈ ಮಾಡಬಾರ್ದು ಅಂತ ಸ್ಟಾರ್ಟ್ ಆಗಿದ್ ಮನೆಯಿಂದ. ಓಕೆ. ಸೊ ಐ ವಾಸ್ ಲೈಕ್ ಹೌದಲ್ವಾ, ಸೊ ಟ್ರೈ ಮಾಡಿ ನೋಡೋಣ, ಯಾಕೆ ಹಾಗೆ ಬಿಡಬೇಕು. ಸೊ ಎವ್ರಿ ಡೇ ಆಡಿಷನ್ಸಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. 2016 ಇಸ್ ದ ಇಯರ್ ಐ ಸ್ಟಾರ್ಟೆಡ್ ಗಿವಿಂಗ್ ಆಡಿಷನ್ಸ್, ಟಿ ವಿ ಸಿ ಇರ್ಬೋದು, ಪ್ರಿಂಟ್ ಇರ್ಬೋದು, ಮೂವೀಸ್ ಇರ್ಬೋದು. ಬಿಕಾಸ್ ನಾನು ಮುಂಬೈಯಲ್ಲೇ ಇದ್ದಿದ್ದರಿಂದ ಸೊ ಅಲ್ಲೇ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ನನ್ನ ಪ್ರಕಾರ ಆಡಿಷನ್ಸಿಗೆ ಹೋಗೋದ್ರಿಂದ, ಕ್ಯಾಮ್ರಾ ಫೇಸ್ ಮಾಡೋದ್ರಿಂದ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಸೊ 15 ಜನರ ಮುಂದೆ ನಿಮಗೆ ಭಯ ಆಗಿಲ್ಲ ಅಂದರೆ ಮುಂದೆ ಫಿಲ್ಮ್ ಸೆಟ್ಲ್ 100 ಜನರ ಮುಂದೆ ಕಾನ್ಫಿಡೆಂಟ್ ಆಗಿರ್ತೀರ. ದ್ಯಾಟ್ ವಾಸ್ ಮೈ ಟ್ರೈನಿಂಗ್ ಗ್ರೌಂಡ್. ಸೊ ಎವ್ರಿ ಡೇ ಬೆಳಗ್ಗೆ ಹೇಳೋದು, ರೆಡಿ ಆಗೋದು, ಆಡಿಷನ್ಸಿಗೆ ಹೋಗೋದು, ಆಡಿಷನ್ಸ್ ಕೊಡೋದು, ವಾಪಸ್ ಬರೋದು. ಸೊ ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇದೇ ಇಯರಲ್ಲಿ ಹಿಂಗೆ ಸಿಗುತ್ತೆ ಅಥವಾ ಇಷ್ಟು ಒಳಗೆ ಸಿಗಬೇಕು ಆ ಥರದ್ದು ಏನೂ ಮಾಡಲಿಲ್ಲ. ಐ ಸ್ಟಾರ್ಟೆಡ್ ಗಿವಿಂಗ್ ಆಡಿಷನ್ಸ್. ಅದಾದಮೇಲೆ 2017 ನನಗೆ ಕಾಸ್ಟಿಂಗಿಂದ ಕಾಲ್ ಬಂತು. ಸೊ ಹೀಗೊಂದು ಮೂವಿ ಇದೆ ಜಂಗ್ಲಿ ಅಂತ, ಪ್ರೊಡ್ಯೂಸ್ ಬೈ ಜಂಗ್ಲಿ ಪಿಕ್ಚರ್ಸ್. ಚಕ್ ರಸಲ್ ಇಸ್ ದ ಡಿರೆಕ್ಟರ್, ಹಾಲಿವುಡ್ ಡಿರೆಕ್ಟರ್, ಡ್ವೇನ್ ಜಾನ್ಸನ್ ಜೊತೆ, ಕ್ಯಾಮ್ರನ್ ಡಿಯಸ್ ಜೊತೆ ಎಲ್ಲ ಮಾಡಿದ್ದಾರೆ. ಹೀ ಲಾಂಚ್ ಡ್ವೇನ್ ಜಾನ್ಸನ್. ಸೊ ಇವ್ರದ್ದು ಹೀಗೊಂದು ಕ್ಯಾರೆಕ್ಟರ್ ಇದೆ, ಬಂದು ಆಡಿಷನ್ ಕೊಡು ಅಂತ. ಸೊ ಐ ವಾಸ್ ಲೈಕ್ ಐ ಗಾಟ್ ಎಕ್ಸೈಟೆಡ್, ಓಕೆ ಫೈನ್ ಕೊಡೋಣ ಅಂತೆ ಆಡಿಷನ್, ಮುಂದೆ ನೋಡೋಣ ಏನಾಗುತ್ತೆ. ಕೊಡ್ತಾ ಹೋದೆ ಪ್ರೊಸೆಸ್ ಆಯಿತು. 2 months ಆಲ್ಮೋಸ್ಟ್ ಮುಗ್ದಿತ್ತು. ಅದಾದಮೇಲೆ ಐ ಗಾಟ್ ಅ ಕಾಲ್ ದೀಪಾವಳಿ ಆದಮೇಲೆ, ಅಕ್ಟೋಬರ್. ಐ ಸ್ಟಿಲ್ ರಿಮೆಂಬರ್ ವೆರಿ ಆಸ್ಪಿಷಿಯಸ್. ಸೊ ಕಾಲ್ ಬಂದುಬಿಟ್ಟು ಅವ್ರು ಆನ್ ಬೋರ್ಡ್ ಫಾರ್ ಜಂಗ್ಲಿ ಅಂತ ಬಂತು. ಸೊ ನಂಗೆ ನಂಬಕ್ಕಾಗ್ತಿಲ್ಲ, ಓ ಓಕೆ ಫಸ್ಟ್ ಫಿಲ್ಮ್, ಹಿಂದಿ ಫಿಲ್ಮ್, ಹಾಲಿವುಡ್ ಡಿರೆಕ್ಟರ್, ಗುಡ್ ಕ್ಯಾರೆಕ್ಟರ್, ಓಕೆ ನಾವ್ ದ ಜರ್ನಿ ಒಫಿಷಿಯಲಿ ಇಟ್ ಹ್ಯಾಸ್ ಬಿಗನ್ ಅನ್ನೋ ಥರ. ಸೊ ಐ ಸ್ಟಾರ್ಟೆಡ್ ಶೂಟಿಂಗ್ 2017. ಸೊ ಯಾ, ದಟ್ಸ್ ಹೌ ಐ ಗಾಟ್ ಮೈ ಫಸ್ಟ್ ಫಿಲ್ಮ್. ಸೂಪರ್. ಯೂಶ್ವಲಿ ಎಲ್ಲರೂ ಸ್ಯಾಂಡಲ್ವುಡ್ ಇಂದ ಬಾಲಿವುಡ್ಗೆ ಹೋಗ್ತಾರೆ, ನೀವು ಬಾಲಿವುಡ್ ಇಂದ ಸ್ಯಾಂಡಲ್ವುಡ್ ಬಂದಿರೋ. ಸೊ ಅದೇ ಹೇಳಿದ್ದಲ್ಲ, ಸೆಟ್ ರೈಟ್ ಥಿಂಕಿಂಗ್ ಇರಲಿಲ್ಲ, ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ. ನಂಗೆ ಆಫರ್ಸ್ ಬಂದಿರಲಿಲ್ಲ ಕನ್ನಡದಿಂದ. ಬಿಕಾಸ್ ಒಂದು ರೀಸನ್ ಇದು ಇರ್ಬೋದು, ನಾನು ಸೂಪರ್ ನ್ಯಾಷನಲ್ ಗೆದ್ದಾದ್ಮೇಲೆ ಆ 1 year 2015 ನಂಗೆ ಕಾಂಟ್ರಾಕ್ಟಲ್ಲಿ ಇತ್ತು, ಬೇರೆ ಏನೂ ಕೆಲಸ ಮಾಡೋಂಗಿಲ್ಲ ಅಂತ. ಸೊ ನಾನು ಕಂಪ್ಲೀಟ್ಲಿ ಪ್ಯಾಜೆಂಟಿಗೆ ಕೊಟ್ಟಿದ್ದೆ. ಅದಾದಮೇಲೆ ಮುಂಬೈಗೆ ಶಿಫ್ಟ್ ಆದೆ. ಸೊ ಪ್ರಾಬಬ್ಲಿ ನನಗೆ ಇಲ್ಲಿಂದ ಅವಕಾಶಗಳು ಜಾಸ್ತಿ ಬಂದಿಲ್ಲ, ಜನರಿಗೂ ನಾನು ಇಂಟ್ರೆಸ್ಟ್ ಇದೆಯೋ ಇಲ್ವೋ ಆ್ಯಕ್ಟಿಂಗಲ್ಲಿ ಹುಡುಗಿಗೆ ಅಂತ ಗೊತ್ತಿರಲಿಲ್ಲ. ಸೊ ದ್ಯಾಟ್ ಕುಡ್ ಬಿ ಒನ್ ಆಫ್ ದ ರೀಸನ್. ಸೊ ಆದರೆ ಜಂಗ್ಲಿ ಮುಗ್ದಾದ್ಮೇಲೆ ನಂಗೆ ಜಂಗ್ಲಿಯಿಂದನೇ ಇವಾಗ ಹಂಗೆ ಹೇಳಬೇಕಂದ್ರೆ ರಾಬರ್ಟ್ ಸಿಕ್ಕಿತ್ತು. ಬಿಕಾಸ್ ಅವ್ರ ಕೆಲಸ ನೋಡಿದ್ರು, ಆಮೇಲೆ ನಮ್ಮೂರು ಹುಡುಗಿ ಅಲ್ಲಿ ಹೋಗಿ ಮಾಡಿದಾಳೆ ಒಳ್ಳೆ ಕೆಲಸ, ಪ್ರಾಬಬ್ಲಿ ಹಾಗೆ ನೋಡಿ ಸಿಕ್ತು. ಸೊ ಅದಕ್ಕೆ ಏನೂ ಆ ಥರ ಥಿಂಕಿಂಗ್ ಇರಲಿಲ್ಲ, ಇದೇ ಮಾಡಬೇಕು ಅದೇ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು. ಜನರಿಗೆ ಥಿಂಕಿಂಗ್ ನಂದು ಇಷ್ಟೇ ಇದ್ದಿದ್ದು, ಒಳ್ಳೆ ಕೆಲಸ ಮಾಡಬೇಕು, ಯಾವುದೇ ಕೆಲಸ ಆದರೂ ನಾನು 100% ಕೊಡಬೇಕು ಅಂತ. ಸೊ ಜಂಗ್ಲಿ ಆಯಿತು, ಈಗ ಮಾರ್ಚಲ್ಲಿ ರಿಲೀಸ್ ಆಗಿದ್ದು. ಅದಾದ್ಮೇಲೆ ದಿಸ್ ಇಸ್ ಮೈ ನೆಕ್ಸ್ಟ್ ಪ್ರಾಜೆಕ್ಟ್. ಸೊ ಸಿನಿಮಾ ಬಗ್ಗೆ, ನಿಮ್ಮ ಒಂದು ಏನು ಪ್ರೊಫೆಷನ್ ಬಗ್ಗೆ ಮಾತಾಡ್ತಿದ್ರಿ, ಹಾಗೆ ನಿಮ್ಮೂರು ಭದ್ರಾವತಿ ಎಲ್ರಿಗೂ ತುಂಬಾ ಇಷ್ಟವಾದಂತಹ ಊರು, ಅಂಡ್ ಆ ಊರಿನ ಮೆಮೊರೀಸ್ ಈಗಲೂ ಅಪ್ಪ ಅಮ್ಮ ನೋಡಕ್ ಹೋಗ್ತಾ ಇರ್ತೀರಾ ಅಫ್ಕೋರ್ಸ್. ಸೊ ತುಂಬಾ ಭದ್ರಾವತಿ ಅಂದ ತಕ್ಷಣ ನೆನಪಾಗೋದು ಏನು? ಮಸಾಲ್ ಪುರಿ, ಗ್ರೀನ್ ಕಲರ್ ಮಸಾಲ್ ಪುರಿ ನಂಗಲ್ಲಿ ಮುಂಬೈಯಲ್ಲಿ ಸಿಗಲ್ಲ. ಸೊ ಭದ್ರಾವತಿ ಹೋದಾಗಲ್ಲ ಫಸ್ಟ್ ಥಿಂಗ್ ದಟ್ ಐ ಡೂ ಈಸ್, ಇವಾಗ ಸ್ವಲ್ಪ ಹೆಂಗಾಗಿದೆ ಅಂದರೆ ಭದ್ರಾವತಿನ ಹೊರಗೆ ಹೋದ್ರೆ ಜನರು ರೆಕಗ್ನೈಸ್ ಮಾಡ್ತಾರೆ ಸೂಪರ್ ನ್ಯಾಷನಲ್ ಆದ್ಮೇಲಿಂದಾನೆ. ಸೊ ಅದಾಗಿದ್ದು 1 ವರ್ಷದಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು, ಹೊರಗೆ ಹೋದರೆ ಮತ್ತೆ ಯುನೋ ಪೀಪಲ್ ಇರ್ತಿದ್ರು, ಸೊ ಅಪ್ಪನೇ ತೊಗೊಂಬರೋ ಅವ್ರ ಪಾರ್ಸಲು. ಆಮೇಲೆ ದೆನ್ ವಿ ವರ್ ಲೈಕ್ ಓಕೆ ವಿತ್ ಇಟ್, ಬಟ್ ಐ ವಾಸ್ ನೆವರ್ ಲೈಕ್ ಅಯ್ಯೋ ಮಿಸ್ ಆಗಿಬಿಡತ್ತಲ್ಲ ಅಂತ. ಈ ಸತಿ ಹೋದಾಗ ನಾನೇ ಇರಲಿ, ಏನಾರು ಆಗಲಿ, ನಂಗೆ ತಿನ್ನಲೇಬೇಕು ಅನ್ಸ್ದಾಗ ನಾನು ಹೊರಗೆ ಹೋಗ್ಕೊಂಡು ತಿನ್ಕೊಂಡು ಕೂರ್ತೀನಿ. ಸೊ ದ್ಯಾಟ್ ಒನ್ ಥಿಂಗ್, ಜನ್ನಾಪುರ ಮಸಾಲ್ ಪುರಿ ಇಸ್ ಮೈ ಫೇವ್ರೆಟ್. ಡಯಟಲ್ಲಿಲ್ವಾ ಮಸಾಲ್ ಪುರಿ ಫೇವ್ರೇಟ್ ಅಂತಿದ್ದೀರ ಮನೆಗೆಲ್ಲ? ಸಿ ಡಯಟ್ ಅಂದರೆ ಆ ಥರ ನಾನು ಊಟ ಎಲ್ಲ ಕಟ್ಟಕ್ಕೆ ಹೋಗಲ್ಲ, ತಿಂತೀನಿ ಬಟ್ ಡಬಲ್ ವರ್ಕೌಟ್ ಮಾಡ್ತೀನಿ. ಓಕೆ. ಸೊ ನಂಗೆ ಊಟ ಕಟ್ಟೋದು ಅಥವಾ ಇಷ್ಟ ಆದಾಗ ತಿನ್ಬಿಡ್ಬೇಕು, ಬಟ್ ಅದನ್ನ ಕರಗ್ಸಂಗ್ ಗೊತ್ತಿರಬೇಕು, ನನ್ನ ಪ್ರಿನ್ಸಿಪಲ್ ಅದು. ಸೊ ರಾಬರ್ಟ್ ಸಿನಿಮಾ ಶೂಟ್ ನಡೀತಿದೆ, ಬ್ಯಾಂಗ್ಳೂರಿಗೆ ಬಂದಿದ್ದೀರಾ, ಎಷ್ಟು ದಿನ ಬ್ಯಾಂಗ್ಳೂರಲ್ಲಿ ಇರೋ ಪ್ಲಾನ್, ಎಷ್ಟು ದಿನ ಶೆಡ್ಯೂಲ್,
ಮತ್ತೆ ಮುಂಬೈಗೆ ವಾಪಸ್ ಹೋಗೋದು ನಂದು ಬ್ಯಾಕ್ ಆ್ಯಂಡ್ ಫೋರ್ತ್ ಆಗ್ತಾನೆ ಇರುತ್ತೆ, ಬಿಕಾಸ್ ಅಲ್ಲೂ ಕೆಲಸ ಇದೆ ಇಲ್ಲೂ ಕೆಲಸ ಇದೆ. ಸೊ ಫಸ್ಟ್ ಸ್ಕೆಡ್ಯೂಲಿಗೆ ಬ್ಯಾಂಗ್ಳೂರಿಗೆ ಬಂದಿದ್ದೀನಿ, ಇದು ಮುಗಿಸ್ಕೊಂಡ ತಕ್ಷಣ ಮುಂಬೈಗೆ ಹೋಗ್ತೀನಿ ವಾಪಸ್. ಸೊ ರಾಬರ್ಟ್ ಸಿನಿಮಾ ಶೂಟಿಂಗ್ ಆಲ್ರೆಡಿ ನಡೀತಿದೆ, ಒಂದು ತಂಡ ಇದೆ, ದರ್ಶನ ಸರ್ ಇದ್ದಾರೆ ಆ್ಯಂಡ್ ತರುಣ್ ಅವರಿದ್ದಾರೆ. ಸೊ ಫಸ್ಟ್ ಡೇ ಶೂಟ್ ಕೂಡ ಆಗೋಗಿದೆ. ಈಗ ಏನಂತಂದ್ರೆ ಇಂಡಸ್ಟ್ರಿಲಿ ಒಂದು ಈಗ ಸ್ಯಾಂಡಲ್ವುಡ್ಗೆ ಯಾರಾದರೂ ಒಬ್ರು ಹೊಸ ಹೀರೋಯಿನ್ ಎಂಟ್ರಿ ಆಗ್ತಿದ್ದಾರೆ ಅಂದ ತಕ್ಷಣ ಒಂದಷ್ಟು ಜನ ನೇಮ್ ಚೇಂಜ್ ಮಾಡ್ಕೋತಾರೆ, ಒಂದು ಸ್ಕ್ರೀನ್ಗೆ ಬೇರೆ ಹೆಸರೇ ಇರಲಿ ಅಂತ. ಹೌದು, ಹಾಗೆ ಸ್ಯಾಂಡಲ್ವುಡ್ ನಲ್ಲಿ ಒಂದು ನಂಬಿಕೆನು ಇದೆ, ಏನಂತಂದ್ರೆ ಆರ್ ಲೆಟರ್ ಇಂದ ಬಂದವರೆಲ್ಲ ಲಕ್ಕಿ ಅಂತ. ಆರ್ ಲೆಟರ್ ಇಂದ ಆತರ ನಿಮ್ಗೆ ಯಾರಾದ್ರೂ ಹೆಸರು ಚೇಂಜ್ ಮಾಡ್ಕೋ ಇಂಡಸ್ಟ್ರಿಗೆ ಅಥವಾ ಸ್ಕ್ರೀನ್ ನೇಮ್ ಚೇಂಜ್ ಮಾಡ್ಕೋ ಆತರ ಹೇಳಿದ್ದು ಕೇಳಿದ್ದು? ಯಾರು ಹೇಳಲಿಲ್ಲ, ಐ ಡೋಂಟ್ ಥಿಂಕ್ ನಾ ಮಾಡ್ತೀನಿ ಅಂತ. ಆಶಾ ಅವ್ರು ಚಂದ ಹೆಸರಲ್ವಾ, ಆಶಾನೆ ಇತ್ತು ಜಿಂದಗಿನಿ ಹೇಳ್ಬೋದಲ್ವಾ, ಹೋಪ್ ಎಲ್ಲರಿಗೂ ಇಂಪಾರ್ಟೆಂಟ್. ಸೊ ಐ ಡೋಂಟ್ ಥಿಂಕ್ ನನ್ನ ಹೆಸರೆಲ್ಲ ಚೇಂಜ್ ಮಾಡ. ನೀವು ಆ್ಯಸ್ ಅನ್ ಆ್ಯಕ್ಟರ್ ನೀವು ಚಂದ ಆ್ಯಕ್ಟ್ ಮಾಡಿದ್ರೆ ಸಾಕು ಅನಿಸುತ್ತೆ ನನ್ನ ಪ್ರಕಾರ. ಹೆಸರು ಹೆಂಗಾರೋ ಇರಲಿ, ಹೌ ಡಸ್ ಇಟ್ ಮ್ಯಾಟರ್ ನನ್ನ ಪ್ರಕಾರ. ದಿಸ್ ಇಸ್ ಮೈ ಪರ್ಸ್ನಲ್ ಒಪಿನಿಯನ್. ಸೊ ಐ ಡೋಂಟ್ ಥಿಂಕ್ ನಾ ಹೆಸರೆಲ್ಲ ಚೇಂಜ್ ಮಾಡ್ತೀನಿ, ಲಕ್ಕಿನೋ ಅನ್ಲಕ್ಕಿನೋ ನೋಡೋದು. ಕೆಲಸ ಚಂದ ಮಾಡಿದ್ರೆ ಲಕ್ಕಿ, ಇಲ್ಲ ಅಂದರೆ ಆಡಿಯನ್ಸಿಗೆ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಅವ್ರ ಮೇಲೆ ಬಿಟ್ಟಿದ್ದು, ದೇ ಕ್ಯಾನ್ ಟೇಕ್ ದಿ ಕಾಲ್. ಎಷ್ಟು ಖುಷಿ ಆಗತ್ತೆ ಅಂದರೆ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತದೆ ಅಂದರೆ. ಥ್ಯಾಂಕ್ ಯು. ಸೊ ರಾಬರ್ಟ್ ಸಿನಿಮಾ ಶೂಟ್ ಶುರು ಆಗಿದೆ ಆಲ್ರೆಡಿ, ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದೀರಾ. ಸೊ ಏನೆಲ್ಲ ಕನಸಿದೆ ಆಶಾ ಭಟ್ ಅವ್ರಿಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಕನ್ನಡ ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಸಿನಿಮಾಗಳು ಬಂದ್ರೆ ಅವಕಾಶಗಳು ಮಾಡ್ತೀರಾ? ಖಂಡಿತ ಖಂಡಿತ. ನಾನು ಆ್ಯಸ್ ಅನ್ ಹೆಂಗಂದ್ರೆ ಈಗ ಕ್ರಿಯೇಟಿವ್ ಫೀಲ್ಡಲ್ಲಿ ನೀವು ಯಾವಾಗ ನಿಮ್ಮನ್ನು ರಿಸ್ಟ್ರಿಕ್ಟ್ ಮಾಡ್ಕೊಂಬಿಡ್ತೀರಲ್ಲ, ನೀವು ನಿಮಗೆ ಲಿಮಿಟೇಷನ್ಸ್ ಹಾಕ್ಕೊಂಡ್ರೆ ನಿಮ್ಮ ಒಳ್ಳೆಯ ಕೆಲಸ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಬೌಂಡ್ರೀಸು ಡಿಫ್ರೆಂಟ್ ಆಗಿರಬೇಕು, ನಿಮ್ಮ ಥಿಂಕಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು. ಸೊ ಕರೆಕ್ಟ್, ಒಳ್ಳೆಯ ಚಿತ್ರ, ಒಳ್ಳೆಯ ಸ್ಕ್ರಿಪ್ಟ್, ಒಳ್ಳೆಯ ಟೀಮ್, ಒಳ್ಳೆಯ ಕ್ಯಾರೆಕ್ಟರ್ ಬಂದರೆ ಯಾವುದೇ ಭಾಷೆ ಆಗಲಿ ನಾನು ಮಾಡ್ತೀನಿ. ಯಾವ ಥರದ ಪಾತ್ರಗಳು ಮಾಡೋದಕ್ಕೆ ಇಷ್ಟ ಇದೆ? ಏನಾದರೂ ಕನಸಿನ ಪಾತ್ರ ಅಂತ ಏನಾದರೂ ಇದೆಯಾ? ಆ್ಯಸ್ ಅನ್ ಆ್ಯಕ್ಟರ್ ಹಂಗೆ ನೋಡೋಕೆ ಹೋದ್ರೆ ಯಾರು ಯಾವತ್ತಾರು ಪಿ ಟಿ ಉಷಾ ಮ್ಯಾಮ್ ಮೇಲೆ ಏನಾದ್ರು ಬಯೋಪಿಕ್ ಮಾಡೋಕೆ ಹೋದ್ರೆ ಐ ವುಡ್ ರಿಯಲಿ ಲೈಕ್ ಟು ಪ್ಲೇ ದ್ಯಾಟ್. ಅಟ್ ದ ಸೇಮ್ ಟೈಮ್ ಎನಿ ಪೀರಿಯಾಡಿಕ್ ಫಿಲ್ಮ್, ಅದು ಒಂಥರ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಆ್ಯಕ್ಷನ್ ಫಿಲ್ಮ್ ಸೋಲೋ ಕುಡ್ ಬಿ, ಎನ್ ನಂಬರ್ ಆಫ್ ಪಾಸಿಬಿಲಿಟೀಸ್ ಆ್ಯಸ್ ಅನ್ ಆ್ಯಕ್ಟರ್, ಎನ್ ನಂಬರ್ ಆಫ್ ಪಾಸಿಬಿಲಿಟೀಸ್. ಕನ್ನಡದ ಯಾವ ಹೀರೋಸ್ ಜೊತೆ ವರ್ಕ್ ಮಾಡಬೇಕು ಅಂತ ಇಷ್ಟ ಇದೆ? ಅಫ್ಕೋರ್ಸ್ ಹೀರೋಸಿ ಕೇಳಿ ಯಾರಿಗೆ ನನ್ನ ಜೊತೆ ಮಾಡಕ್ ಇಷ್ಟ, ಅವ್ರು ನನ್ನನ್ನು ತಗೋಬೇಕಲ್ಲ. ಐ ಆಮ್ ದಿ ನ್ಯೂ ಕಮರ್ ಜೊತೆ ಆಗೋಯ್ತು, ಐ ಆಮ್ ದಿ ನ್ಯೂ ಕಮರ್. ನನಗೆ ನಿಮ್ಮ ನಿಮ್ಮ ಆಸೆಗಳು, ನಿಮ್ಗೆ ಇಷ್ಟ ಓಕೆ ನಾನು ಇವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಇಷ್ಟ ಇದೆ ಅಂತ ಅಂದ್ರೆ ಯಾವ ಸ್ಟಾರ್ಸ್ ಜೊತೆ ವರ್ಕ್ ಮಾಡಕ್ಕೆ ಇಷ್ಟ? ನಾನು ಇದ್ರ ಬಗ್ಗೆ ಅಷ್ಟೆಲ್ಲ ಡೀಪಾಗಿ ಥಿಂಕಿಂಗ್ ಮಾಡಲಿಲ್ವಲ್ಲ. ನೋಡಿ ಇವಾಗ ಹೇಳ್ಬಿಡಿ ಏನೇನು ಇಷ್ಟ ಇದೆ ಅಂತ ಎಲ್ಲ. ಇಲ್ಲ, ಐಲ್ ಬಿ ವೆರಿ ಆನೆಸ್ಟ್, ನಾನು ಇಷ್ಟೆಲ್ಲ ಡೀಪ್ ಥಿಂಕಿಂಗ್ ಮಾಡಲೇ ಇಲ್ಲ. ನಂಗೆ ರಾಬರ್ಟ್ ಸಿಕ್ತಾಗಿಂದ ನನ್ನ ತಲೆ ಇಡೀ ಅದ್ರಿ ಇದ್ಗಿದ್ದೆ ತಿರುಗ್ತಾ ಇದೆ, ಈ ಕ್ಯಾರೆಕ್ಟರ್ ಇದು ಈ ಸೀನು ಹಿಂಗೆ ಹಾಗೇನೆ ಇದೆ, ನಾನು ಇಷ್ಟು ಡೀಪ್ ಥಿಂಕಿಂಗ್ ಮಾಡಲೇ ಇಲ್ಲ. ಬಟ್ ಸ್ಟಿಲ್ ನಿಮ್ಮ ಹೈಟೆಕ್ ಮ್ಯಾಚ್ ಆಗೋ ಹೀರೋಸ್ ಆಗಿರಬೇಕು. ಅಯ್ಯೋ ಹಾಗಲ್ಲ, ಹೇಗೆ, ವಾಟ್ ಇಫ್ ದೇರ್ಸ್ ಅ ಕ್ಯಾರೆಕ್ಟರ್ ಸಿ 1.3 billion ಪೀಪಲ್, 1.3 billion ಯುನೀಕ್ ಪೀಪಲ್, ಎಷ್ಟೆಲ್ಲ ಕ್ಯಾರೆಕ್ಟರ್ಸ್ ಇದೆ ಪ್ಲೇ ಮಾಡಕ್ಕೆ ಹಂಗೆ ನೋಡಕ್ಕೆ ಹೋದ್ರೆ. ಸೊ ವಾಟ್, ಹೈಟ್ ಮ್ಯಾಚ್ ಆಗಿಲ್ಲ ಅಂದ್ರೆ ಇಟ್ ಕುಡ್ ಬಿ ಒನ್ ಆಫ್ ದೋಸ್ ಕೈಂಡ್ ಆಫ್ ಲವ್ ಸ್ಟೋರೀಸ್, ಯು ನೆವರ್ ನೋ. ಎಸ್, ಕನಸಿನ ಪಾತ್ರದ ಬಗ್ಗೆ ಹೇಳಿದ್ರಿ, ಯಾವ ತರ ಸಿನಿಮಾಲ್ ವರ್ಕ್ ಮಾಡ್ಬೇಕು ಅಂತಾನು ಹೇಳಿದ್ರಿ. ಆಶಾ ಅವರ ಹಾಬೀಸ್ ಏನು, ಏನ್ ಮಾಡ್ತಾರೆ ಫ್ರೀ ಟೈಮ್ ಅಲ್ಲಿ? ಅಫ್ಕೋರ್ಸ್ ಫ್ರೀ ಟೈಮ್ ಸಿಗದೆ ಕಮ್ಮಿ ಅನ್ಸುತ್ತೆ, ಆ ಕಡಿಮೆ ಟೈಮ್ ಅಲ್ಲಿ ಸಿಕ್ಕರು. ಫ್ರೀ ಟೈಮ್ ಅಲ್ಲಿ ತುಂಬಾ ಮೂವೀಸ್ ನೋಡ್ತೀನಿ, ಯಾವ್ಯಾವ್ದು ಕ್ಯಾಚಪ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲ್ಲೋ ಅದೆಲ್ಲ ಬ್ಯಾಕ್ ಟು ಬ್ಯಾಕ್ ಮ್ಯಾರಥಾನಲ್ಲಿ ಮೂವೀಸ್ ನೋಡ್ತೀನಿ. ಐ ಗೋ ಟು ಮೈ ಮಾರ್ಷಲ್ ಆರ್ಟ್ ಕ್ಲಾಸಸ್ ಆ್ಯಂಡ್ ದೆನ್ ಡಾನ್ಸಿಂಗ್. ಓಕೆ, ಸೊ ಸದ್ಯಕ್ಕೆ 2 ವರ್ಷದಲ್ಲಿ ಸಿಕ್ಕಿರೋ ಫ್ರೀ ಟೈಮಲ್ಲಿ ಇದೇ ಮೂರು ಕೆಲಸ ಮಾಡಿರೋದು. ಬ್ಯಾಂಗ್ಳೂರಲ್ಲಿ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳ್ತಿದ್ರಿ, ಸೊ ಶೂಟಿಂಗ್ ಬ್ಯಾಂಗ್ಳೂರಿಗೆ ಬಂದಿದ್ದೀರಾ, ಮೀಟ್ ಮಾಡಿದ್ರಾ, ಮಾಡೋ ಪ್ಲ್ಯಾನ್ ಇದೆಯಾ? ಮಾಡೋ ಪ್ಲ್ಯಾನ್ ಇದೆ, ಆಸೆ ಇದೆ, ಎಲ್ಲ ಇದೆ, ಟೈಮ್ ಸೆಟ್ ಆಗ್ತಿಲ್ಲ. ಅವರು ವರ್ಕಿಗೆ ಹೋಗ್ತಾರೆ, ನಾನು ಶೂಟ್ ಮಾಡ್ತಾ ಇದ್ದೀನಿ. ಸೊ ಬಟ್ ಬಂದಾಗಲ್ಲ, ಈ ಥರ ಶೂಟ್ಗೆ ಅಂತ ಅಲ್ಲ, ಹಾಗೆ ಬಂದಾಗಲ್ಲ ಸಿಗ್ತಿರ್ತೀವಿ. ಬ್ಯಾಂಗ್ಳೂರಲ್ಲಿ ಯಾವುದು ಫೇವ್ರೆಟ್ ಸ್ಪಾಟ್ ನಿಮಗೆ ಹ್ಯಾಂಗ್ ಔಟ್ ಮಾಡೋಕ್ಕೆ? ನನ್ನ ಫ್ರೆಂಡ್ಸ್ ಅಂಡ್ ಮನೆ. ಓಕೆ, ವಿ ಜಸ್ಟ್ ಸಿಟ್ ಅಟ್ ಹೋಮ್, ಎಲ್ಲ ಫುಡ್ ತರಿಸ್ಕೊಂಬಿಟ್ಟು, ಮೈಸೂರು ಮಸಾಲೆ ದೋಸೆ, ಬೆಣ್ಣೆ ದೋಸೆ ಎಲ್ಲ ತರಿಸ್ಕೊಂಡು ಮನೇಲಿ ಕೂತ್ಕೊಂಡು ಏನೇನು ಮಾತಾಡ್ಕೊಂಡು ನೆನ್ಪು ಮಾಡ್ಕೊಂಡು ಆರಾಮಾಗಿ ಪಜಾಮಾದಲ್ಲಿ ಚಿಲ್ ಮಾಡ್ಕೊಂಡು, ಏನು ರೆಡಿ ಆಗದೆ, ಯುನೋ ಡ್ರೆಸ್ಅಪ್ ಮಾಡ್ಕೊಳ್ದೆ, ನಂಗೆ ಆ ಥರ ಕಂಫರ್ಟ್ ಲೆವೆಲ್ ನನ್ನ ಫ್ರೆಂಡ್ಸ್ ಜೊತೆಗೆ ಸಕ್ಕತ್ತೆ ಇಷ್ಟ. ಸೊ ನಾವು ಮನೇಲಿ ಕೂತ್ಕೊಂಡೇ ಚಿಲ್ ಮಾಡ್ತೀವಿ. ಆಶಾ ಅವರು ಬೇಸಿಕಲಿ ಭದ್ರಾವತಿ ಹುಡುಗಿ ಆದರೂ ಒಂದು ರೌಂಡ್ ಬ್ಯಾಂಗ್ಳೂರಲ್ಲಿ ಓದಿ, ಆಮೇಲೆ ಮೂಡುಬಿದ್ರೆಗೆ ಹೋಗಿ ಅಲ್ಲಿ ಆಳ್ವಾಸಲ್ಲಿ ಓದಿ, ಆಮೇಲೆ ಮುಂಬೈ ಮತ್ತು ಬ್ಯಾಂಗ್ಳೂರು, ಹಿಂಗೆ ಒಂದು ರೌಂಡ್ ಹೊಡೆದಿದ್ದಾರಲ್ಲ. ಹೇಳ್ಬೋದು, ಬಟ್ ನಾನು ರೌಂಡ್ ಹೊಡಿತಾನೆ ಇರ್ತೀನಿ ಹಂಗೆ ನೋಡೋಕೆ ಹೋದರೆ. ಒನ್ ಪ್ಲೇಸ್ ಟು ಅನದರ್, ಐ ಜಸ್ಟ್ ಹಾಪ್ ಸ್ಕಿಪ್ ಜಂಪ್.
ಫೈನ್. ಸೊ ಸಿನಿಮಾ ಬಗ್ಗೆ ಒಂದಷ್ಟು ವಿಷಯ ಮಾತ್ರ ಹೇಳಿದ್ರಿ, ಜಾಸ್ತಿ ರಿವೀಲ್ ಮಾಡಂಗಿಲ್ಲ. ಆಮೇಲೆ ಅಷ್ಟೇ ಡೈರೆಕ್ಟರ್ ನಿಮ್ ಪ್ರಾಬಬ್ಲಿ ಅದಕ್ಕೆ ಇನ್ನೊಂದು ಇಂಟರ್ವ್ಯೂ ಮಾಡೋಣ ಡೈವರ್ಜ್ ಮಾಡಕ್ಕೆ. ಸದ್ಯಕ್ಕೆ ಐ ಆಮ್ ನಾಟ್ ಅಲೌಡ್. ಓಕೆ, ಫೈನಲಿ ಸಿನಿಮಾ ಬಗ್ಗೆ ನಿಮ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಮ್ ಜೊತೆ ಶೇರ್ ಮಾಡ್ಕೊಂಡ್ರಿ. ಫೈನಲಿ ಕನ್ನಡ ಆಡಿಯನ್ಸ್ಗೆ ರಾಬರ್ಟ್ ಸಿನಿಮಾಗ್ ಬಂದಿದ್ದೀರಾ, ಎಲ್ಲರೂ ಕೂಡ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ನಿಮ್ ಕಡೆಯಿಂದ ಕನ್ನಡ ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಕನ್ನಡ ಆಡಿಯನ್ಸಿಗೆ ನಾನು ಇಷ್ಟು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ನನಗೆ ಹೆಸರು ಅನೌನ್ಸ್ ಆದಾಗಿಂದ ನೀವೆಲ್ಲ ಎಷ್ಟು ಪ್ರೀತಿ ತೋರಿಸಿದ್ದೀರಾ. ಜರ್ನಿ ಈಗ ಜಸ್ಟ್ ಶುರು ಆಗಿದೆ. ರಾಬರ್ಟ್ ಫಿಲ್ಮ್ ರಿಲೀಸ್ ಆಗೋವರೆಗೂ ನೀವು ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಕೊಡ್ತಾ ಇರಿ, ಬಿಕಾಸ್ ಐ ನೀಡ್ ಇಟ್. ಅಟ್ ದ ಸೇಮ್ ಟೈಮ್ ನನ್ನ ಕಡೆಯಿಂದ ನಾನು 100% ಹಾಕ್ತೀನಿ ಈ ಫಿಲ್ಮಿಗೆ. ಸೊ ತುಂಬ ತುಂಬ ಥ್ಯಾಂಕ್ ಯು ನಂಗೆ ಇಷ್ಟು ಪ್ರೀತಿ ತೋರಿಸಿದ್ದಕ್ಕೆ, ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ. ಜರ್ನಿ ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ. ಸೊ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟ್ ಬೇಕೇ ಬೇಕು ನನಗೆ. ನಾನು ನಿಮಗೆಲ್ಲ ಪ್ರಾಮಿಸ್ ಮಾಡ್ತೀನಿ ಟು ಆಲ್ವೇಸ್ ಎಂಟರ್ಟೈನ್ ಯು ಗೈಸ್. ಸೊ ಯಾ, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈಗಷ್ಟೇ ನೀವು ಹೇಳ್ದಂಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀರಾ, ಈ ರಾಬರ್ಟ್ ಜರ್ನಿ ಇನ್ನೂ ಇದೆ. ಸೊ ಆ ಜರ್ನಿಲಿ ಮತ್ತೆ ಮತ್ತೆ ಸಿಗ್ತಾ ಇರೋಣ. ಸಿಗ್ತಾ ಇರೋಣ. ಸೋ ಮಚ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ರಾಬರ್ಟ್ ರಾಣಿ ಭದ್ರಾವತಿಯ ಚೆಲುವೆ ಆಶಾ ಭಟ್ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ರಾಬರ್ಟ್ ಜರ್ನಿಯಲ್ಲಿ ಮತ್ತೆ ಮತ್ತೆ ಸಿಗ್ತಾನೆ ಇರ್ತಾರೆ, ಇನ್ನಷ್ಟು ವಿಷಯ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇರ್ತಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ ಟಿವಿ 5, ಇದು ವಾಸ್ತವದ ಪ್ರತಿರೂಪ.